ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಕೇಂದ್ರ ಸರ್ಕಾರ ಪರಿಚಯಿಸಿದಂತಹ ಎಲೆಕ್ಟೋರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ಗಳನ್ನ ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. 2017ರಲ್ಲಿ ಪರಿಚಯ ಮಾಡಲಾಗಿದ್ದಂತಹ ಈ ಎಲೆಕ್ಟೋರಲ್ ಬಾಂಡ್ಗಳು ಖರೀದಿ ಹಾಗೂ ಮಾರಾಟ ಆಗೋಕೆ ಶುರುವಾಗಿದ್ದು 2018ನೇ ಇಸವಿಯಲ್ಲಿ, ಅಂದ್ರೆ 6 ವರ್ಷಗಳ ಹಿಂದೆ. 2019ರ ಲೋಕಸಭೆ ಚುನಾವಣೆ ನಡೆಯುವ 1 ವರ್ಷಕ್ಕೂ ಮುನ್ನ, ಹಾಗೆ 2018ರ ಕರ್ನಾಟಕದ ವಿಧಾನಸಭೆ ಚುನಾವಣೆಗೂ 3 ತಿಂಗಳು ಮುಂಚೆ. ಅಂದ್ರೆ ಈ ಎಲೆಕ್ಟೋರಲ್ ಬಾಂಡ್ ಪರಿಚಯ ಏನ್ ಮಾಡಿದ್ರೋ, ಆ ಪರಿಚಯಿಸಿದ ನಂತರ ನಡೆದಂತಹ ಮೊದಲ ಚುನಾವಣೆಯೇ ಕರ್ನಾಟಕದ ವಿಧಾನಸಭೆ ಎಲೆಕ್ಷನ್ಸ್. ಇನ್ನು ನಿರೀಕ್ಷೆಯಂತೆ ಈ ಎಲೆಕ್ಟೋರಲ್ ಬಾಂಡ್ಗಳಿಂದ ದೊಡ್ಡ ಲಾಭವಾಗಿದ್ದು ಬಿಜೆಪಿ ಪಕ್ಷಕ್ಕೆ ಮಾತ್ರ, ಇನ್ನುಳಿದಂತೆ ಬೇರೆ ಪಕ್ಷಗಳು ವಿಪಕ್ಷಗಳಿಗೆ ಆಗಿದ್ದು, ಅಂದ್ರೆ ಸಿಕ್ಕಿದ್ದು ಈ ಎಲೆಕ್ಟೋರಲ್ ಬಾಂಡ್ನಿಂದ ಕೇವಲ ಬಿಡಿಗಾಸು ಮಾತ್ರ. ಇನ್ನು ಪ್ರಮುಖವಾಗಿ 2018ರಿಂದ 2024ರ ಜನವರಿಯವರೆಗೆ ಕೇಂದ್ರ ಸರ್ಕಾರವೇ ಕೊಟ್ಟಿರತಕ್ಕಂಥ ಮಾಹಿತಿಗಳ ಪ್ರಕಾರ ಸುಮಾರು 16,518 ಕೋಟಿ ರೂಪಾಯಿ ಮೊತ್ತದ ಎಲೆಕ್ಟೋರಲ್ ಬಾಂಡ್ ಮಾರಾಟ ಆಗಿದೆ. ಫೆಬ್ರವರಿ 9ನೇ ತಾರೀಕು ಕೊನೆಯಾದಂತಹ ಸಂಸತ್ತಿನ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರನೇ ಅಂಕಿಅಂಶವನ್ನು ಕೊಟ್ಟಿದೆ ಲೋಕಸಭೆಯಲ್ಲಿ. 2018ರಿಂದ 2024ರ ಜನವರಿಯವರೆಗೆ 16,518 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್. ಅಂದರೆ ಕೇವಲ 6 ವರ್ಷಗಳ ಅವಧಿಯಲ್ಲಿ ಎಲೆಕ್ಟೋರಲ್ ಬಾಂಡ್ಗಳ ಮುಖಾಂತರ ರಾಜಕೀಯ ಪಕ್ಷಗಳಿಗೆ 16,518 ಕೋಟಿ ರೂಪಾಯಿ ದೇಣಿಗೆ ಹೋಗಿದೆ. ಇನ್ನು ಈ ಎಲೆಕ್ಟೋರಲ್ ಬಾಂಡ್ ದೇಣಿಗೆಯಲ್ಲಿ ಬಿಜೆಪಿಗೆ ಸಿಕ್ಕಂತಹ ಪಾಲು ಎಷ್ಟು ಅಂತ ಹೇಳಿದ್ರೆ 56%, ಅಂದ್ರೆ ಅರ್ಧಕ್ಕಿಂತಲೂ ಹೆಚ್ಚು ಪಾಲು ಸಿಕ್ಕಿದ್ದು ಬಿಜೆಪಿ ಪಕ್ಷ ಒಂದಕ್ಕೆ ಮಾತ್ರ, ಬಿಜೆಪಿಗೆ ಮಾತ್ರ. ಮಾರಾಟವಾದಂತಹ ಚುನಾವಣಾ ಬಾಂಡ್ಗಳಲ್ಲಿ ಬಿಜೆಪಿಯ ಖಜಾನೆ ಸೇರಿದ್ದು 6%ಕ್ಕಿಂತ ಜಾಸ್ತಿ. ವಿಪಕ್ಷಗಳು, ಕಾಂಗ್ರೆಸ್ ಒಳಗೊಂಡಂತೆ ವಿಪಕ್ಷಗಳಿಗೆ ಸಿಕ್ಕಂಥದ್ದು ಸಣ್ಣ ಸಣ್ಣ ಪಾಲು. ಕಾಂಗ್ರೆಸ್ಗೆ, ದೇಶದ ಪ್ರಮುಖ ರಾಜಕೀಯ ಪಕ್ಷ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 10% ಮಾತ್ರ. ಈ ಎಲೆಕ್ಟೋರಲ್ ಬಾಂಡ್ಗಳಿಂದ ದೇಶದ ಯಾವ ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟೆಷ್ಟು ದೇಣಿಗೆ ಹರಿದು ಬಂದಿದೆ ಅನ್ನೋದನ್ನ ನೋಡೋಣ. ಬಿಜೆಪಿ ಪಕ್ಷಕ್ಕೆ 6,565 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಗಿದೆ ಈ ಎಲೆಕ್ಟೋರಲ್ ಬಾಂಡ್ ನಿಂದ. ಕಾಂಗ್ರೆಸ್ ಪಕ್ಷಕ್ಕೆ 1,123 ಕೋಟಿ, ಟಿಎಂಸಿ ಪಕ್ಷಕ್ಕೆ 823 ಕೋಟಿ, ಬಿಜೆಡಿ ಪಕ್ಷಕ್ಕೆ 152 ಕೋಟಿ, ಡಿಎಂಕೆ ಪಕ್ಷಕ್ಕೆ 185 ಕೋಟಿ, ಎನ್ಸಿಪಿ ಪಕ್ಷಕ್ಕೆ 231 ಕೋಟಿ ರೂಪಾಯಿ, ಬಿಆರ್ಎಸ್ ಪಕ್ಷಕ್ಕೆ 529 ಕೋಟಿ, ಟಿಡಿಪಿ ಪಕ್ಷಕ್ಕೆ 34 ಕೋಟಿ, ಆಪ್ ಪಕ್ಷಕ್ಕೆ 48 ಕೋಟಿ, ಹಾಗೆ ಜೆಡಿಯುಗೆ 24 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಈ ಎಲೆಕ್ಟೋರಲ್ ಬಾಂಡ್ಗಳಿಂದ ಈ 6 ವರ್ಷಗಳ ಅವಧಿಯಲ್ಲಿ. ಇನ್ನು 2017ರ ಆರ್ಥಿಕ ವರ್ಷದಲ್ಲಿ, ಅಂದ್ರೆ 2018ರ ಮಾರ್ಚ್ 31ರವರೆಗೆ, ಮತ್ತೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ವರ್ಷವಾರು ಎಷ್ಟರ ಮಟ್ಟಿಗೆ ಎಲೆಕ್ಟೋರಲ್ ಬಾಂಡ್ಗಳ ಹಂಚಿಕೆ ಆಯಿತು ಅಂತ ನೋಡೋದಾದ್ರೆ, 2017ರ ಆರ್ಥಿಕ ವರ್ಷದಲ್ಲಿ, ಅಂದ್ರೆ 2018ರ ಜನವರಿಗೆ ಶುರುವಾಗಿದ್ದು ಬಾಂಡ್, ಅಂದ್ರೆ 2017ರ ಆರ್ಥಿಕ ವರ್ಷದಲ್ಲಿ ಮಾರಾಟ ಶುರುವಾಗಿದ್ದು, 2017ರ ಆರ್ಥಿಕ ವರ್ಷದಲ್ಲಿ ಬಿಜೆಪಿಗೆ ಎಲೆಕ್ಟೋರಲ್ ಬಾಂಡ್ನ ಮುಖಾಂತರ 210 ಕೋಟಿ ರೂಪಾಯಿ ಸಿಕ್ತು, ಬಟ್ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 5 ಕೋಟಿ. 2018ರ ಆರ್ಥಿಕ ವರ್ಷದಲ್ಲಿ ಬಿಜೆಪಿಗೆ 1,450 ಕೋಟಿ, ಕಾಂಗ್ರೆಸ್ಗೆ ಸಿಕ್ಕಿದ್ದು 383 ಕೋಟಿ. 2019ರಲ್ಲಿ ಬಿಜೆಪಿಗೆ 2,555 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ಗಳ ಮುಖಾಂತರ ಸಿಕ್ತು, 2,555 ಕೋಟಿ, ಅಗೇನ್ ಡಬಲಿಂಗ್. ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 317 ಕೋಟಿ. 2020ರಲ್ಲಿ ಬಿಜೆಪಿ 22 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ಮೊತ್ತವನ್ನು ಪಡೆಯಿತು ಎಲೆಕ್ಟೋರಲ್ ಬಾಂಡ್ ಮುಖಾಂತರ, ಕಾಂಗ್ರೆಸ್ಗೆ ಕೇವಲ 10 ಕೋಟಿ. 2021ರಲ್ಲಿ ಬಿಜೆಪಿಗೆ 1,033 ಕೋಟಿ ರೂಪಾಯಿ, ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 236 ಕೋಟಿ. 2022ರಲ್ಲಿ 1,094 ಕೋಟಿ, ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 171 ಕೋಟಿ. ಸೊ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಎಲೆಕ್ಟೋರಲ್ ಬಾಂಡ್ನ ಅತಿ ದೊಡ್ಡ ಲಾಭ ವರ್ಷವಾರು ಹೇಗೆ ಹೇಗೆ ಹಂಚಿಕೆ ಆಯಿತು ಬಿಜೆಪಿ ಮತ್ತು ವಿಪಕ್ಷಗಳ ನಡುವೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಪ್ಪು ಹಣವನ್ನ ಮಟ್ಟ ಹಾಕ್ತೀವಿ ಅಂತ ಹೇಳಿ ಈ ಎಲೆಕ್ಟೋರಲ್ ಬಾಂಡ್ಗಳನ್ನ ಏನು ಪರಿಚಯ ಮಾಡಿತ್ತು ಈ ಬಿಜೆಪಿ ಸರ್ಕಾರ, ಈ ಪರಿಚಯ ಮಾಡಿದ ಬಳಿಕ ಬಿಜೆಪಿಯ ಖಜಾನೆಗೆ ಹಣದ ಹೊಳೆಯೇ ಹರಿದು ಬರ್ತಾ ಇದೆ ಪ್ರತಿ ವರ್ಷ. ಇನ್ನು ಈ ದೇಣಿಗೆ ಏನ್ ಸಂಗ್ರಹ ಆಗಿದೆ ಇಷ್ಟು ವರ್ಷದ ಅವಧಿಯಲ್ಲಿ, ಬಿಜೆಪಿ ಪಕ್ಷ ಇತರ ಎಲ್ಲಾ ಪಕ್ಷಗಳಿಗಿಂತನೂ 5 ಪಟ್ಟಷ್ಟು ದೇಣಿಗೆಯನ್ನ ತನ್ನ ಖಜಾನೆಯಲ್ಲಿ ತುಂಬಿಸಿಕೊಂಡಿದೆ. ಬಿಜೆಪಿಗೆ ಈ ಎಲೆಕ್ಟೋರಲ್ ಬಾಂಡ್, ಅಂದ್ರೆ ಈ ಚುನಾವಣಾ ಬಾಂಡ್, ಒಂದು ಚಿನ್ನದ ಗಣಿ, ಹಾಗೆ ದುಡ್ಡಿನ ಸಮುದ್ರ.
ಮಾರ್ಚ್ 13ನೆಯ ತಾರೀಕು ಸುಪ್ರೀಂ ಕೋರ್ಟ್ನ ಸೂಚನೆಯ ಪ್ರಕಾರ ಮಾರ್ಚ್ 13ನೆಯ ತಾರೀಕು ಚುನಾವಣಾ ಆಯೋಗದವರು ಹೇಳಬೇಕು ಅಧಿಕೃತವಾಗಿ 2024ರ ಜನವರಿಯವರೆಗೆ ಹಂಚಿಕೆ ಆಯ್ತಲ್ಲ 16,518 ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡು ಆ ಬಾಂಡಲ್ಲಿ ಯಾವ್ಯಾವ ಪಕ್ಷಕ್ಕೆ ಸಿಕ್ಕಿದೆ ಎಷ್ಟು ಅಂತೇಳಿ ಈಗ ನಾವು ಕೊಟ್ಟಿರುವಂತಹ ಲೆಕ್ಕಾಚಾರ 2022ರ ಆರ್ಥಿಕ ವರ್ಷದವರೆಗೆ ಮಾತ್ರ ಇನ್ನೂ 2 ವರ್ಷದ ಡಾಟಾವನ್ನು ಕೊಡಬೇಕು ಮತ್ತು ಈ ಡಾಟಾವನ್ನು ಕಂಪೇರ್ ಮಾಡುವಂಥದ್ದೇ ದೊಡ್ಡ ಸವಾಲು ಯಾಕಂತ ಹೇಳಿದ್ರೆ ಈ ಚುನಾವಣಾ ಬಾಂಡುಗಳ ಯಾರು ಕೊಟ್ಟಿದ್ದಾರೆ ಎನ್ನುವಂಥ ಲೆಕ್ಕನೇ ಇಲ್ಲ ಯಾರು ಕೊಟ್ಟಿದ್ದಾರೆ ಎನ್ನುವಂಥ ಲೆಕ್ಕನೇ ಇಲ್ಲ ಜಗತ್ತಿನ ಅತಿ ದೊಡ್ಡ ಪಕ್ಷ ಅತ್ಯಂತ ಶ್ರೀಮಂತ ಪಕ್ಷ ಮಾರ್ಚ್ 13ನೆಯ ತಾರೀಕು ಗೊತ್ತಾಗುತ್ತೆ ಯಾವ್ಯಾವ ಉದ್ಯಮಿಗಳು ಆಮೇಲೆ ಮಾಹಿತಿಗಳ ಪ್ರಕಾರ ADR ಅಂತೇಳಿ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಕಲೆ ಹಾಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಈ ಎಲೆಕ್ಟ್ರಲ್ ಬಾಂಡ್ನ ಅತಿ ದೊಡ್ಡ ದೇಣಿಗೆದಾರರು ಯಾರು ಅಂತ ಹೇಳಿದ್ರೆ ಕಾರ್ಪೊರೇಟ್ ಕಂಪನಿಗಳು ಉದ್ಯಮಿಗಳು ದೊಡ್ಡ ದೊಡ್ಡ ಉದ್ಯಮ ಆಮೇಲೆ ಕಂಪನಿಗಳಲ್ಲೂ ಕೂಡ ಕಂಪನಿಗಳೇ ಒಂದು ಫಾರ್ಮೇಶನ್ ಅನ್ನು ಮಾಡ್ಕೊಂಡಿರ್ತವೆ ಎಲೆಕ್ಟ್ರಲ್ ಫಂಡಿಗೆ ಅಂತ ಅದು ಟಾಟಾ ಇರ್ಬೋದು ಮಹೀಂದ್ರ ಇರ್ಬೋದು ಬೇರೆ ಬೇರೆ ಕಂಪನಿಗಳು ಒಂದು ಟ್ರಸ್ಟ್ ಅನ್ನು ಫಾರ್ಮ್ ಮಾಡಿರ್ತವೆ ದುಡ್ಡನ್ನು ಕೊಡ್ಲಿಕ್ಕೆ ಸೊ ಮಾರ್ಚ್ 13ಕ್ಕೆ ಗೊತ್ತಾಗುತ್ತೆ ಯಾವ್ಯಾವ ಉದ್ಯಮಿಗಳು ಎಷ್ಟೆಷ್ಟು ದುಡ್ಡನ್ನು BJPಯ ಖಜಾನೆಗೆ ತುಂಬಿಸಿದ್ರು ಅದಕ್ಕೆ ಪ್ರತಿಯಾಗಿ BJP ಅಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕೊಟ್ಟಂತಹ ದೊಡ್ಡ ದೊಡ್ಡ ಉಡುಗೊರೆಗೆ ಜನಸಾಮಾನ್ಯರ ಆದಾಯ ಕುಂಠಿತ ಆಗ್ತಾ ಇದ್ರು ಕೂಡ BJPಯ ಆದಾಯ ಮಾತ್ರ ಚುನಾವಣಾ ಬಾಂಡ್ ಮುಖಾಂತರ ಪ್ರತಿ ವರ್ಷ ಡಬ್ಲಿಂಗ್ ಆಗ್ತದೆ.